ಹೆತ್ತ ತಾಯಿಗೂ ಬದುಕು ಕೊಟ್ಟಂಗೆ ಆಯಿತು, ಹುಟ್ಟಿದ ಮಗುಗೂ ಬದುಕು ಕೊಟ್ಟಂಗೆ ಆಯಿತು, ಎರಡು ಜೀವ ಕಾಪಾಡ್ದಂಗೆ ಆಯ್ತು. ಅದಕ್ಕೆ ನಿಮ್ಮ ತಾಯಿ ಅದ್ಭುತವಾದಂಥ ಏನು ಯಾವ ಪ್ರಶಸ್ತಿ ಕೊಟ್ಟರು ಸಲ್ಲೋದಿಲ್ಲ ಅವರಿಗೆ. ಯಾಕಂದ್ರೆ ಇವತ್ತು ಬಿಡಿ, ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿದೆ, ಅವತ್ತಿನ ಕಾಲದಲ್ಲಿ ಸರಿಯಾದ ರಸ್ತೆಗಳಿಲ್ಲ, ಅವತ್ತೇನಿದೆ 50 ವರ್ಷಗಳ ಹಿಂದೆ ನೀವು ಹೋದ್ರೆ ಏನಿದೆ ಹೇಳಿ, ಕತ್ತಲಲ್ಲಿ ಇದ್ದೀವಿ ನಾವು. ಈಗಲೂ ಗುಲ್ಬುರ್ಗ ಆ ಕಡೆ ಹೋದ್ರೆ ನೋಡ್ತಿರ್ಲಿಲ್ಲ, ರಸ್ತೆಗಳು ಸರಿ ಇಲ್ಲ ಅಲ್ಲಿ, ಇನ್ನೂ ಬಹಳ ಹಿಂದುಳಿದಿದೆ ಕೆಲವು ಭಾಗದಲ್ಲಿ. ಅದು ಗುಲ್ಬುರ್ಗ ಬೀದಾರ ಆ ಕಡೆ ನಮ್ಮ ಏನು ಬೆಂಗಳೂರಿನಿಂದ ಆಚೆಗೆ ಅದಾವಲ್ಲ, ತುಂಬ ದೂರದಲ್ಲಿರುವಂತಹ ಪ್ರಾಂತ್ಯಗಳು ಇನ್ನೂ ಅಷ್ಟು ಮುಂದುವರೆದಿಲ್ಲ ಇವಾಗ ಈಗಲೂ. ಬಟ್ ಆವತ್ತಿನ ಕಾಲಘಟ್ಟದಲ್ಲಿ ನೀವು ಊಹಿಸ್ಕೊಳ್ಳಿ, ಕರೆಂಟ್ ಇರ್ತಿರ್ಲಿಲ್ಲ, ಆ ಕಂದಿಲು ಅಥವಾ ಲಾಟಿ ಹಿಡಿದು ಅವಾಗ ಆ ಸಂದರ್ಭದಲ್ಲಿ ನೋಡ್ಕೊಂಡು ಮಾಡೋದು. ಅದಕ್ಕೆ ನನಗೆ ಸರ್ವಿಸ್ ಇದೆ ಅಲ್ಲ ಮಾಡಿದ್ದ ಅವತ್ತಿನ, ಯಾವುದು ಫಲಾಕಾಂಕ್ಷೆ ಇಲ್ಲದೆ ಮನೆಯೊಳಗೆ ಕಷ್ಟ ನಷ್ಟ ಸಹಿಸ್ಕೊಂಡು ಮಕ್ಕಳನ್ನು ಸಹಿಸ್ಕೊಂಡು ಮಾಡಿಕೊಂಡು ಅವತ್ತು ಮಾಡಿದ್ರಲ್ಲ ಅವರು, ಗ್ರೇಟ್ ನಾನು ಹೇಳೋದು. ಅದಕ್ಕೆ ನನಗೆ ತುಂಬ ಗೌರವ ಅದ್ರ ಬಗ್ಗೆ. ಯಾಕೆಂದ್ರೆ